ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪಿಎಂ ಕಿಸಾನ್ದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಒಂದು ಬಂದಿದೆ. ಹೌದು, ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ 11ನೇ ಕಂತು ಈ ದಿನದಂದು ರೈತರ ಖಾತೆಗೆ ಜಮಾ ಆಗಲಿದೆ. ನೀವು ಈ ಕೆವೈಸಿ ಅನ್ನು ಮಾಡದಿದ್ದರೆ ನಿಮ್ಮ 11ನೇ ಕಂತು ಜಮಾ ಆಗುವುದಿಲ್ಲ. ಹೌದು, ಮೇ 1ರಿಂದ ಜೂನ್ 30ರ ನಡುವೆ ಸರ್ಕಾರದಿಂದ ಸಾಮಾಜಿಕ ಲೆಕ್ಕ ಪರಿಶೋಧನೆ ನಡೆಯುತ್ತಿದೆ. ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಫಲಾನುಭವಿಗಳು 11ನೇ ಕಂತಿಗಾಗಿ ಕಾಯುತ್ತಿದ್ದಾರೆ. ಹೌದು, ಸರ್ಕಾರದಿಂದ 11ನೇ ಕಂತು ಬಿಡುಗಡೆ ಮಾಡುವ ಮೊದಲು ಫಲಾನುಭವಿಗೆ ಈ ಕೆವೈಸಿ ಮಾಡಲು ಕಡ್ಡಾಯಗೊಳಿಸಲಾಗಿದೆ. ಇದರಿಂದ ಅನೇಕರು ಆತಂಕಗೊಂಡಿದ್ದಾರೆ. ಹೌದು, ಕೆವೈಸಿ ಮಾಡಲು ಈಗ ನೀವು ಆಧಾರ್ ಸೇವಾ ಕೇಂದ್ರಗಳಿಗೆ ಹೋಗುವ ಅವಶ್ಯವಿಲ್ಲ, ಮನೆಯಲ್ಲೇ ಕುಳಿತು ಈ ಕೆವೈಸಿ ಅನ್ನ ಮಾಡಬಹುದು. ಓಟಿಪಿ ದೃಢೀಕರಣವನ್ನ ಮರುಸ್ಥಾಪಿಸಲಾಗಿದೆ. ಹೌದು, ಇದಕ್ಕಾಗಿ ನಿಮ್ಮ ಆಧಾರ್ ಮತ್ತು ಮೊಬೈಲ್ ಸಂಖ್ಯೆಯನ್ನ ಲಿಂಕ್ ಮಾಡಬೇಕಾಗುತ್ತದೆ. ಈ ಎರಡು ಲಿಂಕ್ ಗಳು ಇದ್ರೆ ನೀವು ಮೊಬೈಲ್ ನಲ್ಲಿ ಅಥವಾ ಲ್ಯಾಪ್ಟಾಪ್ ನಿಂದ ಓಟಿಪಿ ಮೂಲಕ ಈ ಕೆವೈಸಿ ಅನ್ನ ಪೂರ್ಣಗೊಳಿಸಬಹುದು. ಪಿಎಂ ಕಿಸಾನ್ ಪೋರ್ಟಲ್ ನಲ್ಲಿ ಆಧಾರ್ ಆಧಾರಿತ ಓಟಿಪಿ ದೃಢೀಕರಣವನ್ನ ಕೆಲವು ದಿನಗಳವರೆಗೆ ನಿಲ್ಲಿಸಲಾಗಿದೆ. ಅದನ್ನ ಈಗ ಮರುಸ್ಥಾಪಿಸಲಾಗಿದೆ. ಪಿಎಂ ಕಿಸಾನ್ ಗೆ ಸಂಬಂಧಿಸಿದ ಈ ಕೆವೈಸಿ ಅನ್ನ ನೀವು ಇನ್ನೂ ಪೂರ್ಣಗೊಳಿಸದಿದ್ದರೆ ನಿಮ್ಮ 11ನೇ ಕಂತು ನಿಲ್ಲಬಹುದು. ಪಿಎಂ ಕಿಸಾನ್ ಪೋರ್ಟಲ್ ನಲ್ಲಿ ಆಧಾರ್ ಆಧಾರಿತ ಈ ಕೆವೈಸಿ ಅನ್ನ ಮತ್ತೆ ಪುನರಾರಂಭಿಸಲಾಗಿದೆ. ಹೌದು, ವಾಸ್ತವವಾಗಿ ಈ ಕೆವೈಸಿ ನಿಯಮಗಳನ್ನ ಸರ್ಕಾರವು ಕಡ್ಡಾಯಗೊಳಿಸಲಾಗಿದೆ. ಇನ್ನು ಜೂನ್ 30ರವರೆಗೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ನಡೆಯಲಿದೆ. ಮೇ 1ರಿಂದ ಜೂನ್ 30ರ ನಡುವೆ ಸರ್ಕಾರದಿಂದ ಸಾಮಾಜಿಕ ಲೆಕ್ಕ ಪರಿಶೋಧನೆ ನಡೆಯುತ್ತಿದೆ. ಈ ಲೆಕ್ಕ ಪರಿಶೋಧನೆಯಲ್ಲಿ ಅರ್ಹ ಮತ್ತು ಅನರ್ಹ ಬಗ್ಗೆ ಗ್ರಾಮ ಸಭೆ ಮೂಲಕ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತಿದೆ. ಇದಾದ ಬಳಿಕ ಪಟ್ಟಿಯಿಂದ ಅನರ್ಹರ ಹೆಸರನ್ನು ತೆಗೆದು ಅರ್ಹರ ಹೆಸರನ್ನು ಸೇರಿಸಲಾಗುವುದು. ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ 11ನೇ ಕಂತು ಈ ದಿನದಂದು ರೈತರ ಖಾತೆಗೆ ಜಮಾ ಆಗಲಿದೆ. ಅರ್ಹ ರೈತರ ವರ್ಗಾವಣೆ ಕೋರಿಕೆ ಮೇರೆಗೆ ರಾಜ್ಯ ಸರ್ಕಾರಗಳು ಸಹಿ ಹಾಕಿವೆ. ಇದಾದ ನಂತರ FTOವನ್ನ ರಚಿಸಲಾಗುತ್ತಿದೆ. ಇದಾದ ನಂತರ ಫಲಾನುಭವಿಯ ಖಾತೆಗೆ ಹಣ ಬರಲು ಆರಂಭಿಸುತ್ತದೆ. 12.5 ಕೋಟಿ ರೈತರು ನೋಂದಾಯಿಸಿಕೊಂಡಿದ್ದಾರೆ. ಧನ್ಯವಾದಗಳು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.